ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಹದಿಮೂರನೇ ವರ್ಷದ ಮಹಾಸಭೆಯು ಹೆಜಮಾಡಿ ಬಿಲ್ಲವರ ಸಂಘದ ಲೀಲಾ ಸುಂದರ ಮಿನಿ ಹಾಲ್ನಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ವರ್ಣ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವ ಶೇಖರ್ ಕೆ ಕರ್ಕೇರ್ ಅವರು ವಹಿಸಿದ್ರು ಸಹಕಾರಿಯ ಅಯವ್ಯಯದ ಮಂಡನೆ ವಾರ್ಷಿಕ ವರದಿಯನ್ನ ಮಮತಾ ಅವರು ಮಂಡಿಸಿದ್ರು ಸಹಕಾರಿಯ ವತಿಯಿಂದ ಉಡುಪಿಯ ವಕೀಲರಾದ ಗುರಾಜ್ ಜಿಯಾರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಆರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ನೀಡಿ ಗೌರವಿಸಲಾಯಿತು ಆರು ಜನ ಸದಸ್ಯರನ್ನ ಉತ್ತಮ ಗ್ರಾಹಕರನ್ನಾಗಿ ಆಯ್ಕೆ ಮಾಡಿ ಸನ್ಮಾನಿಸಲಾಯಿತು ಸಾಕಾರ್ಯ ನಿತ್ಯನಿಧಿ ನಿಧಿ ಸಂಗ್ರಾಹಕಾರ ಪ್ರಮೀಳಾ ಅವರಿಗೆ ಗೌರವ ಸನ್ಮಾನವನ್ನ ನೆರವೇರಿಸಿದ್ರು ಉಚ್ಚಲ ನಿವಾಸಿಯಾದ ಸಂಸದ್ ಉಚ್ಚಲ ಗ್ರಾಮದಲ್ಲಿ ವಾಸವಿರುವ ಗಣೇಶಾಚಾರ್ಯ ಮುಲ್ಕಿ ಕೆಎಸ್ ರಾವ್ ನಗರ ಶಾಖೆಯ ಸುಮಿತ್ರಾ ವೈದ್ಯಕೀಯ ವೆಚ್ಚಕ್ಕಾಗಿ ಸಹಕಾರಿಯ ವತಿಯಿಂದ ಆರ್ಥಿಕ ನೆರವನ್ನು ನೀಡಲಾಯಿತು ಸ್ಥಳೀಯವಾಗಿ ನೂರಕ್ಕೆ ನೂರು ಶೇಕಡಾ ಫಲಿತಾಂಶ ಪಡೆದಿರುವ ಸ್ಥಳೀಯ ವಿದ್ಯಾಸಂಸ್ಥೆಗಳಾದ ವಿದ್ಯಾಪ್ರಸಾರ ವಿದ್ಯಾಮಂದಿರ ಹೆಜ್ಜಮಾಡಿ ಅಲ್ ಹಸರ್ ವಿದ್ಯಾಮಂದಿರ ಹೆಜಮಾಡಿ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೆಜ್ಜೆ ಈ ಮೂರು ವಿದ್ಯಾಸಂಸ್ಥೆಗಳ ಪ್ರತಿನಿಧಿಗಳನ್ನ ಸಹಕಾರಿಯ ಮಹಾಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಸ್ಥಳೀಯ ಹೆಜ್ಜೆ ಅಂಗನವಾಡಿ ಕೇಂದ್ರಕ್ಕೆ ಸಹಕಾರಿ ವತಿಯಿಂದ ಗ್ಯಾಸ್ ಸ್ಟವ್ ಅನ್ನು ವಿತರಿಸಲಾಯಿತು ಇದು ಇವತ್ತಿನ ಒಂದು ಸಾಮಾಜಿಕ ಪರಿಸ್ಥಿತಿಯಲ್ಲಿ ಈ ಒಂದು ರಿಕವರಿಯನ್ನು ಮೇಂಟೈನ್ ಮಾಡಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ ಅದಕ್ಕಾಗಿ ನಮ್ಮ ಸಿಬ್ಬಂದಿಗಳೆಲ್ಲರೂ ಹಗಲು ರಾತ್ರಿ ತೋದಿದ್ದಾರೆ ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಯಾವ ನಿತ್ಯ ನಿಧಿ ಗ್ರಾಹಕರು ಕೂಡ ಅದೇ ರೀತಿ ದುಡಿಯುತ್ತಾರೆ ಅವರು ಸಿಬ್ಬಂದಿಗಳ ಜೊತೆ ಯಾವ ರೀತಿಯ ಒಂದು ಶ್ರಮ ಪಡ್ತಾರೆ ಅಂದ್ರೆ ಇವರು ಬ್ರಾಂಚಲ್ಲಿ ಕುತ್ಕೊಂಡು ಶ್ರಮ ಪಡ್ತಾ ಇದ್ದಾರೆ ಅವರು ನಾನು ನನ್ನ ಮನೆ ಮುಂದೆ ದಿನ ನೋಡ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಪಾಪನಾ ಅಶ್ವಿನಿ ಮತ್ತು ಶನಿಯವರು ನೆರವೇರಿಸಿದ್ರು ಪ್ರಮೀಳಾ ಅವರು ಸ್ವಾಗತ ಭಾಷಣವನ್ನ ನಿರ್ವಹಿಸಿದ್ರು ಸಂಧ್ಯಾ ಧನ್ಯವಾದ ಸಮರ್ಪಿಸಿದ್ರು ಬ್ಯೂರೋ ರಿಪೋರ್ಟ್ ವಿಫೋ ನ್ಯೂಸ್ ಹೆಚ್ಚ ಮಾಡಿ